YouTube channel Jain Vlogs and also the last video of this channel, I think. So, ಯಾಕಂದ್ರೆ ನನಗೆ ಗೊತ್ತಿಲ್ಲ ಈ ಚಾನೆಲ್ ಕಂಟಿನ್ಯೂ ಆಗ್ತದೆ ಇಲ್ವಾ ಅಂತ. ಸೊ ನಿಮ್ ಥಂಬ್ನೇಲ್ ಅಲ್ಲಿ ನೋಡಿರ್ಬೋದು Xiaomi ಹೆಸರು ಮೆನ್ಷನ್ ಮಾಡಿದ್ದೇನೆ. ಯಾಕೆ ಅಂತ ಹೇಳ್ತೇನೆ, ಕೊನೆ ತನಕ ನೋಡಿ ಈ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಏನಂತಂದ್ರೆ, ನಾನು ಯೂಸ್ ಮಾಡ್ತಿದ್ದು ವ್ಲಾಗಿಗೆ ಯೂಸ್ ಮಾಡ್ತಿದ್ದ ಮೊಬೈಲ್ ಪೋಕೋ ಎಕ್ಸ್ ಅಂದ್ರೆ ನನ್ನದೇ ಮೊಬೈಲ್, ಅದು ವರ್ತ್ 17,000 17,000 ಕೊಟ್ಟಿದ್ದೇನೆ. ಪರ್ಚೇಸ್ ಮಾಡಿ ಒಂದು ವರ್ಷ ಒಂದೂವರೆ ತಿಂಗಳಾದಷ್ಟೇ, ಈಗ ಮೊನ್ನೆ ಫೆಬ್ರವರಿ ಈಗ ಏಪ್ರಿಲ್ ಒಂದೂವರೆ ತಿಂಗಳು ಆಗ್ತಾ ಬಂತಷ್ಟೇ. ಸೊ ಅದು ನಾನು ನಿನ್ನೆ ಓದ್ತಾ ಇರುವಾಗ, ಅಂದ್ರೆ ನಿನ್ನೆ ಹೌದು ಇವತ್ತು SEO ಎಕ್ಸಾಮ್ ಇದ್ದದ್ದು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಎಕ್ಸಾಮ್ ಇದ್ದಂಥದ್ದು. ಸೊ ಆ ಅದಕ್ಕೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ. ಪ್ರಿಪೇರ್ ಆಗೋ ಟೈಮಲ್ಲಿ ನಾನು ಮೊಬೈಲಲ್ಲಿ PDFs ಎಲ್ಲ ಇರೋದು, ಅದರಲ್ಲಿ ನಮಗೆ ಬುಕ್ಸ್ ಟೆಕ್ಸ್ಟ್ ಬುಕ್ ಅಂತ ಇಲ್ಲ ಅದಕ್ಕೆ. ಸೊ ನಾವು ಕಲಿಯುವ ಸಬ್ಜೆಕ್ಟ್ಸ್ಗಳಿಗೆ ನಾವೇ ಗೂಗಲಲ್ಲಿ ಸರ್ಚ್ ಮಾಡಿ ನಾವೇ ತಗೊಳ್ಬೇಕು ಆನ್ಸರ್. ಕ್ವಶನ್ಸ್ ಕೊಡ್ತಾರೆ ಲೆಕ್ಚರ್ಸ್, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಲೆಕ್ಚರ್ಸ್ ಕೂಡ. ಸೊ ಓದ್ತಾ ಇರುವಾಗ ಮೊಬೈಲ್ ನೋಡ್ತಾ ಇದ್ದೇನೆ, ಸೊ ಮೊಬೈಲ್ ಸ್ಟಿಲ್ ಆಯಿತು, ಏನು ಟಚ್ ಮಾಡ್ತೇನೆ ಟಚ್ ರೆಸ್ಪಾನ್ಸ್ ಆಗ್ತಿಲ್ಲ. ನಾನು ಅನ್ಕೊಂಡೆ ಮೋಸ್ಟ್ಲಿ ಹ್ಯಾಂಗ್ ಆಗಿರ್ಬೋದು, ಹ್ಯಾಂಗ್ ಆಗಿರ್ತಿ, 6GB ರ್ಯಾಮ್ ಇದೆ, 128GB ಇಂಟರ್ನಲ್ ಇದೆ, ಹ್ಯಾಂಗ್ ಆಗಿರ್ತಿಲ್ಲ. ಸೊ ನಾನು ಯೋಚನೆ ಮಾಡಿದ್ದೆ ಹ್ಯಾಂಗ್ ಆಗಿರ್ಬೋದು ಏನು ಅಂತ. ಸೊ ಹ್ಯಾಂಗ್ ಆಗಿರ್ಲಿಲ್ಲ, ಮತ್ತೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದೆ. ಸೊಮ್ಮೆ ನಾವು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಸ್ವಿಚ್ ಆಫ್ ಆನ್ ಮಾಡೋಕೆ ಸರಿಯಾಗುತ್ತೆ ಮೊಬೈಲ್. ಆನ್ ಮಾಡಿದೆ, ಇಲ್ಲ ಹಾಗೆ ಇತ್ತು, ನಂಗೆ ಯಾಕೋ ಭಯ ಆಯ್ತು ಏನಾದ್ರು ಹೋಯ್ತಾ ಅಂತ. ಸೊ ಮತ್ತೆ ಎರಡು ಸಲ ರಿಬೂಟ್, ಅದೇ ಸ್ವಿಚ್ ಆಫ್ ಆನ್ ಮಾಡಿದೆ. ರಿಬೂಟ್ಗೆ ಯಾವ್ದು ಪ್ರೆಸ್ ಮಾಡ್ಲಿಕ್ಕೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಟಚ್ ಮಾಡ್ಬೋದು ರೆಸ್ಪಾನ್ಸ್ ಆಗಲ್ಲ, ಯಾವುದು ರೆಸ್ಪಾನ್ಸ್ ಆಗಲ್ಲ, ಸ್ಟಿಲ್ ಇದ್ದ ಹಾಗೆ ಇರುತ್ತೆ. ಸ್ವಿಚ್ ಆಫ್ ಆನ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ, ಹೋಗ್ಬೇಕಂದ್ರೆ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಹಾಕ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಟಚ್ ರೆಸ್ಪಾನ್ಸ್ ಆಗಲ್ಲ. ಸೊ ಮತ್ತೆ ಗೊತ್ತೆ ನಂಗೆ ಈ ಸ್ಕ್ರೀನ್ ಈ ಮೊಬೈಲ್ ಟಚ್ ರೆಸ್ಪಾನ್ಸ್ ಆಗ್ತಾ ಇಲ್ಲ ಅಂತ. ಜಸ್ಟ್ ಒಂದು ವರ್ಷ ವ್ಯಾರಂಟಿ ಮುಗ್ದದಷ್ಟೇ, ಒಂದು ವರ್ಷ ಒಂದೂವರೆ ಎರಡು ತಿಂಗಳಾಗ್ತಾ ಬಂತು, ಮ್ಯಾಕ್ಸಿಮಮ್ ಎರಡು ತಿಂಗಳಾಗಿರ್ಬೋದು. ಮೊಬೈಲ್ ಪರ್ಚೇಸ್ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಪರ್ಚೇಸ್ ಮಾಡಿ, ಲಾಸ್ಟ್ ಇಯರ್ ಲಾಕ್ಡೌನ್ ಮುಂಚೆ ಲಾಸ್ಟ್ ಇಯರ್ ಇದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈಗ ಅಷ್ಟೇ, ಏಪ್ರಿಲ್ ಮುಗಿಲಿಲ್ಲ, ಎರಡು ತಿಂಗಳಾಗಿರ್ಬೋದು ಏನಷ್ಟೇ ಮೊಬೈಲ್ ಪರ್ಚೇಸ್ ಮಾಡಿ. ಒಂದು ವರ್ಷ ಎರಡು ತಿಂಗಳಲ್ಲಿ 17,000 ಪೋಕೋ ಎಕ್ಸ್ ಟು, Xiaomi ಕಂಪನಿಯವರ ಪೋಕೋ ಎಕ್ಸ್ ಟು ಡಮ್ ಆಗಿದೆ ನನ್ನ ಕೈಯಲ್ಲಿ ಇದ್ದಂಥದ್ದು. ಸೊ ಅದಕ್ಕೆ ಇವಾಗ ಇವತ್ತು ನಾನು Xiaomi ಸೆಂಟರ್ ಮಂಗಳೂರಲ್ಲಿ ಬಿಜೆಯಲ್ಲಿ Xiaomi ಸೆಂಟರ್ ಇದೆ KSRTC ಪಕ್ಕದಲ್ಲಿ, ಅದಕ್ಕೆ ನನ್ನ ಪೋಕೋ ಎಕ್ಸ್ ಬಂದಿದ್ದೇನೆ, ಬ್ಯಾಗ್ ಅಲ್ಲಿ ಇಟ್ಟಿದ್ದೇನೆ. ಈಗ ನಿಮ್ಗೆ ತೋರಿಸ್ತೇನೆ ಕೊನೆಗೆ ಹೇಗೆ ಅದು ಹೇಗೆ ತೋರಿಸಿದೆ ಅಂದ್ರೆ, ಅದೇ ಸೊ ಅಲ್ಲಿ Xiaomi ಸೆಂಟರ್ ಕೊಡುವಾಗ ಅಲ್ಲಿ ಮೂರು ಜನ ಹುಡುಗಿಯರಿದ್ದು, ಅದು ನಂಗೆ ನಾನು ನೋಡುವಾಗ ಒಳಗಡೆ ಎಷ್ಟು ಜನ ಇದ್ರೆ ಗೊತ್ತಿಲ್ಲ, ಹುಡುಗರಿದ್ರೆ ಅಂದ್ರೆ ಇರ್ಬೋದು ವರ್ಕರ್ಸ್ ಅಲ್ಲಿ. ಸೊ ಹುಡುಗಿ ಕೊಟ್ಟೆ, ಅವಳ ಹೇಳಿದೆ ಹೀಗೆ ಹೀಗೆ ಆಗಿದೆ, ನಿನ್ನೆ ಓದ್ತಿರುವಾಗ ಹೀಗೆ ಆಗಿದೆ, ಸೊ ಚೆಕ್ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದು. ಹಾಫ್ ಆನ್ ಅವರ್ ಬೇಕಿದ್ದೆ ಕೂತ್ಕೊಂಡಿದ್ದು, ಅವಾಗ ಕೂತ್ಕೊಂಡಿದ್ದೆ, ಮಾಸ್ಕ್ ಹಾಕಿ ಎಲ್ಲ ಕೂತ್ಕೊಂಡಿದ್ದು, ಮಾಸ್ಕ್ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲಿ, ಮಾಸ್ಕ್ ಹಾಕಿ ಕೂತ್ಕೊಂಡಿದ್ದೆ. ಆ ಟೈಮಲ್ಲಿ ಮತ್ತೊಬ್ರು ಹುಡುಗಿ ಅಂತ ಕೊಟ್ಟಿದ್ರು ಅವರು, ಚೆಕ್ ಮಾಡಿ ಕೊಂಡೋಗಿ ಮತ್ತೆ ಕಳೆದ್ರು ಆದ್ಮೇಲೆ. ಸೊ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು, ಕೊಟ್ಟೆ, ಹೌದು ವರ್ಕ್ ಆಗ್ತಿತ್ತು, ಸ್ಕ್ರೀನ್ ಎರಡು ಮೇಲೆ ಕಡೆಗಡೆದು. ಅಲ್ಲಿಂದ ಅವನು ಬಂದು ನಾನು ಕೂತ್ಕೊಂಡೆ ಚೇರ್ ತರೇ ಅಲ್ಲಿ ಕೂತ್ಕೊಂಡು ಮತ್ತೆ ಮಾಡ್ತೇನೆ, ಸ್ಕ್ರೀನ್ ಆಗ್ತದೆ ವರ್ಕ್ ಆಗ್ತಿಲ್ಲ ಸ್ಟಿಲ್, ಮತ್ತೆ ಹಾಗೆ ಸ್ಟಿಲ್ ನಂಗೆ ತಲೆ ಬಿಸಿ ಆಗಿ ಇನ್ನೊಮ್ಮೆ ಮತ್ತೆ ಅಪ್ಪ ಹೋಗಿ ಕೊಟ್ಟೆ, ಕರೆದು ಕೊಟ್ಟು ಹೀಗೆ ಆಗ್ತಿದೆ ಅಂತ. ಸೊ ಹೌದಾ, ನೋಡ್ತೇನೆ ಅಂದ್ರೆ ಚೆಕ್ ಕೊಂಡೋದ್ರು, ಕೊಂಡೋಗ ಮತ್ತೆ ತಗೊಂಡು ಬಂದು ಹೇಳಿದ್ರು ಶುರು ಆದ್ಮೇಲೆ. ಸೊ ಸಾಫ್ಟ್ವೇರ್ ಇಶ್ಯೂ ಆಗಿದೆ, ಸಾಫ್ಟ್ವೇರ್ ಚೇಂಜ್ ಮಾಡಿದ್ರೆ ಸರಿ ಆಗುತ್ತೆ ಅಂತ. ಸಾಫ್ಟ್ವೇರ್ ಚೇಂಜ್ ಮಾಡಿದ್ರೆ ಡೇಟಾ ಮೇನ್, ನನ್ನ ಮೊಬೈಲ್ ಅಲ್ಲಿ ಸುಮಾರು PDFs ಇದೆ, ಡಾಕ್ಯುಮೆಂಟ್ಸ್ ಸ್ಕ್ರೀನ್ಶಾಟ್ ತೆಗೆದಿದೆ ಓದ್ಲಿಕ್ಕೆ ಅಂತ, ಫೋಟೋಸ್ ಇದೆ, ನಾವು ವಿಡಿಯೋ ಮಾಡಿರೋ ವಿಡಿಯೋಸ್ ಇದೆ, ನಾನು DJI ಡ್ರೋನ್ ಆಪರೇಟ್ ಮಾಡಿದ್ರೆ ಆ್ಯಪ್ ಇದೆ, ಅದಕ್ಕೆ ಲಾಗಿನ್ ಆಗಿದೆ, ನನ್ನ ಜಿಮೇಲ್ ಅಕೌಂಟ್ ಇದೆ, ಅದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹೋಯಿತು. ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ನೆನಪು ಇಲ್ಲ, ಸೊ ಬ್ಯಾಕಪ್ ಆಗಿ ಮತ್ತೊಂದು ಜಿಮೇಲ್ ಅಕೌಂಟ್ ಕೊಟ್ಟಿದೆ ಅದಕ್ಕೆ, ಸೊ ಅದು ಬ್ಯಾಕಪ್ ಮಾಡಿದ್ದೇನೆ, ಪರವಾಗಿಲ್ಲ ಅದೀಗ. ಬಟ್ ಮೊಬೈಲ್ ಅಲ್ಲಿ ಯಾವ್ದೇ ಸಿಂಕ್ ಆಗಲಿ ಜಿಮೇಲ್ ಅಕೌಂಟಿಗೆ, ಎಲ್ಲ ಹೋಗಿದೆ ಡೇಟಾ. ಸೊ ಸಾಫ್ಟ್ವೇರ್ ಅದೇ ಸಾಫ್ಟ್ವೇರ್ ಸರಿ ಮಾಡ್ಲಿಕ್ಕೆ ಹೇಳಿ, ಸಾಫ್ಟ್ವೇರ್ ಆಯ್ತು, ಸಾಫ್ಟ್ವೇರ್ ಚೇಂಜ್ ಮಾಡಿ, 150 rupees ಏನಾಗುತ್ತೆ ಸಾಫ್ಟ್ವೇರ್ ಚೇಂಜ್ ಮಾಡಿಸೋದಕ್ಕೆ, ಆಯ್ತು ಓಕೆ ಅಂತ ಹೇಳಿದೆ. ಸಾಫ್ಟ್ವೇರ್ ಚೇಂಜ್ ಮಾಡಿದ್ರು, ಚೇಂಜ್ ಮಾಡಿ ಮತ್ತೆ ನನ್ನ ಹತ್ರ ಬಂದ್ರು ಅವರು, ಹೇಳಿದ್ರು ಸಾಫ್ಟ್ವೇರ್ ಇದು ಇಶ್ಯೂ ಅಲ್ಲ, ಸಾಫ್ಟ್ವೇರ್ ಸರಿ ಇದೆ, ಮತ್ತೆ ಅದಕ್ಕೆ ಮುಂಚೆ ಕೇಳಿದ್ರು ಸ್ಕ್ರೀನ್ ಸರಿ ಮಾಡಿಸ್ಬೋದು, ಸ್ಕ್ರೀನ್ ಚೇಂಜ್ ಮಾಡಬಹುದು, ಮಾಡಿದ ವರ್ಕ್ ಆಗಿ ಬಂದಿರು ಸಾಫ್ಟ್ವೇರ್ ಇಶ್ಯೂ ಅಂತ ಹೇಳೋದಕ್ಕೆ ಮುಂಚೆ ಹೇಳಿದ್ರು ಸ್ಕ್ರೀನ್ ಸರಿ ಮಾಡಿಸ್ಬೋದಲ್ಲ, ಎಷ್ಟಾಗಿದೆ ಅಂತ ಕೇಳಿದ್ರೆ ಎಷ್ಟಾಗಬಹುದು ಅಂತ ಸ್ಕ್ರೀನ್ಗೆ, 5,000 ಅಂತ ಹೇಳಿದ್ರು, 5,000 ಇದು 17,000 ಮೊಬೈಲ್, ಒಂದೂವರೆ ವರ್ಷ ಕೂಡ ಆಗ್ಲಿಲ್ಲ, ಸ್ಕ್ರೀನಿಗೆ 5,000 ಕೊಡ್ಬೇಕು ನಾನು, ನೆನಪಿಟ್ರೆ 5,000 ಸ್ಕ್ರೀನ್ ಬೇಡ, ಸಾಫ್ಟ್ವೇರ್ ಚೇಂಜ್ ಮಾಡಿದ್ದಿಲ್ಲದೆ ಅದು ಅದು ಹೇಳಿದ್ರು, ಸಾಫ್ಟ್ವೇರ್ ಇಶ್ಯೂ ಅಲ್ಲ, ಸ್ಕ್ರೀನ್ ಇಶ್ಯೂ ಅಲ್ಲ, ಹಾರ್ಡ್ವೇರ್ಸ್ ಹೋಗಿರ್ಬೋದು ಅಂತ ಮೊಬೈಲ್ ಇದು. ಅದಕ್ಕೆ ನಾನು ಒಂದೇ ಮಾತು ಕೇಳಿದ್ದು, ಎಷ್ಟಾಗ್ಬೋದು ಅಂತ ಕೇಳಿ, ರಿಪೇರ್ ಮಾಡಿ 8,000 ಆಗುತ್ತೆ ಅಂತ, 8,000 17,000 ಮೊಬೈಲ್ ಸ್ಕ್ರೀನ್ ಚೇಂಜ್ ಮಾಡಿಸಿದ್ರೆ 8,000 5,000 ಇದು ಹಾರ್ಡ್ವೇರ್ ಚೇಂಜ್ ಮಾಡಿದ್ರೆ 8,000 ಒಮ್ಮೆ ಅನ್ಕೊಳ್ಳಿ, ನಾನೀಗ ಹಾರ್ಡ್ವೇರ್ ಚೇಂಜ್ ಮಾಡಿದೆ ಮೊಬೈಲ್ ಇದು, ಅವ್ರು ಹಾಗೆ ಹೇಳ್ಬೋದು ಹಾರ್ಡ್ವೇರ್ ಸರಿ ಇದೆ ಸ್ಕ್ರೀನ್ ಹೋಗಿದೆ ಅಂತ, ಅಲ್ಲಿ ಮತ್ತೆ ನಾನು 5,000 ಕೊಡ್ಬೇಕು, 8+5 ಲೆಕ್ಕ ಮಾಡಿ ನಿಮಗೆ ಗೊತ್ತಾಗುತ್ತೆ, ನಾನು ಹೊಸ ಮೊಬೈಲ್ ತಗೊಳ್ಬೇಕು ಇನ್ನು ಅಲ್ಲ, ನಾನು ಅದಕ್ಕೆ ಹಣ ಹಾಕ್ಬೇಕಂತ. ಸೊ
ನಾವು ಈಗ ಮಿಡ್ ರೇಂಜ್ ನಾವೆಲ್ಲ ಸ್ಟೂಡೆಂಟ್ಸ್ ಗಳು ಯಾರು ಕೂಡ ನಾವು 20,000 25 ಎಬೋದ್ ಮೊಬೈಲ್ ಹಣ ಇದ್ದವರು ಹೋಗ್ಬೋದು ರಿಚೆಸ್ ನಾವು ಪಾಪದವರು 15 ನಾನು 17,000 ಕೊಡೋದು ಅದಕ್ಕೆ 15 ರಿಂದ 20,000 ಒಳಗಡೆ ಮೊಬೈಲ್ ತಗೊಳ್ಳೋದು ಎಲ್ಲ ನಮಗೆ ಯೂಸ್ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಒಂದೂವರೆ ವರ್ಷ ಕೂಡ ಜಸ್ಟ್ 1 ಇಯರ್ ವ್ಯಾರಂಟಿ ಕ್ರಾಸ್ ಆಗಿ 2 ತಿಂಗಳಾದದಷ್ಟೆ ಏನೇನ ಯೋಚನೆ ಮಾಡಿ ಅವರು ಕಂಪನಿ ಅವರು ಒಂದು ವರ್ಷ ವ್ಯಾರಂಟಿ ಕೊಡ್ತಾರೆ ಓಕೆ ಅಗ್ರಿ ಮಾಡ್ತೇನೆ 6 ಮಂತ್ಸ್ ವ್ಯಾರಂಟಿ ಫಾರ್ ದಿ ಮೊಬೈಲ್ ಆಕ್ಸೆಸರೀಸ್ ಚಾರ್ಜರ್ ಕೇಬಲ್ ವಿತ್ ಮೊಬೈಲ್ ಗೆ ಮೊಬೈಲ್ ಇರೋ ಎಲ್ಲ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಒಂದು ವರ್ಷ ವ್ಯಾರಂಟಿ ಕ್ರಾಸ್ ಆಯ್ತು ಈಗ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಸರಿ ಮಾಡಿಸ್ಬೇಕು ನನ್ನ ಕೈಯಲ್ಲಿ ಹಣ ಹಾಕಬೇಕು ನನ್ನ ಕೈಯಲ್ಲಿ ಅಷ್ಟು ಹಣ ಕೊಡಲಿಲ್ಲ ಮೊಬೈಲ್ ಹೊಸದು ಪರ್ಚೇಸ್ ಮಾಡ್ಲಿಕ್ಕೆ ಹಣ ಅಂತ ಇಲ್ಲವೇ ಇಲ್ಲ ಏನು ಮಾಡಬೇಕು ನಾನೀಗ ನನಗೆ ಒಂದ ನಾನೀಗ ಶಾಮಿ ಅವರಿಗೆ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೇನೆ ಒಂದ ಶಾಮಿ ಅವರು ನನಗೆ ಈ ಮೊಬೈಲ್ ಅನ್ನು ಪೋಕೋ ಎಕ್ಸ್ 1 ಸರಿ ಮಾಡಿ ಕೊಡಬೇಕು ಅವರಿ ನಾನು ಒಂದು ಪೈಸೆ ಹಣ ಹಾಕಲ್ಲ ಇಲ್ಲದಿದ್ರೆ ನನ್ನ ಡೇಟಾ ಇಂದ ಹೋಗಿ ಸತ್ತೋಗಿ ಡೇಟಾ ಹೋಗಲಿ ಇಲ್ಲದಿದ್ರೆ ನನಗೆ ಪೋಕೋ ಎಕ್ಸ್ ಅವರು ಹೊಸದು ರಿಪ್ಲೇಸ್ ಮಾಡಬೇಕು 17,000 ನಾನು ಒಂದು ಹಣ ಒಂದು ಪೈಸೆ ಹಣ ಹಾಕಲ್ಲ ಇಲ್ಲದಿದ್ರೆ ನಾನು ನನ್ನ ಜೀವನದಲ್ಲಿ ಇನ್ನೆಂತು ಶಾಮಿ ಕಂಪನಿ ಅವರು ಬರುವುದು ಕೂಡ ಬೇಡ ಅವರ ಕೈಯಿಂದ ಆಗೋದಿಲ್ಲ ಅಂತ ಆದ್ರೆ ಯಾವ ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡೋದು ಕೂಡ ಇಲ್ಲ ಯಾರು ನನಗೆ ಗಿಫ್ಟ್ ಕೊಟ್ಟರು ಕೂಡ ರಿಜೆಕ್ಟ್ ಮಾಡ್ತೀನಿ ಅವರಿಗೆ ಕೊಟ್ಟು ಕಳಿಸ ಶಾಮಿದು ನೀವೇ ಇಟ್ಕೊಳ್ಳಿ ಅಂತ ಶಾಮಿದು ಮೀ ಬ್ಯಾಂಡ್ ಬೇಡ ವಾಚ್ ಬೇಡ ಎಂಐ ಅವರದು ಯಾವ ಪ್ರಾಡಕ್ಟ್ಸ್ ಬೇಡ ರೆಡ್ಮಿ ಏನು ಬೇಡ ಪೋಕೋನು ಬೇಡ ಪೋಕೋ ಅವರು ಶಾಮಿ ಅವರದೇ ಇಲ್ಲಿ ರೀಬ್ರ್ಯಾಂಡ್ ಮಾಡಿ ಇಂಡಿಯಾಗೆ ಪೋಕೋ ಅಂತ ಕಳಿಸ್ಕೊಡ್ತಿದ್ದಾರೆ ಸೊ ನೀವು ಏನಾದರೂ ಶಾಮಿದು ಮೊಬೈಲ್ ತಗೊಳ್ಳುತ್ತಾ ಇದ್ದೀರಿ ಅಂತ ಆದ್ರೆ ಒಮ್ಮೆ ಯೋಚನೆ ಮಾಡಿ ಒಂದು ವರ್ಷ ಜಸ್ಟ್ 2 ಮಂತ್ಸ್ ಆದ್ರೆ ನನ್ನ ಮೊಬೈಲ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಯಾವ ಇಶ್ಯೂ ಬರ್ತಾ ಇರೋದು ನನ್ನ ಸ್ಕ್ರೀನ್ ಅಂತೂ ಏನು ವರ್ಕ್ ಆಗ್ತಿಲ್ಲ ನಿಮ್ದು ಕ್ಯಾಮೆರಾ ವರ್ಕ್ ಆಗ್ತಿರ್ಬೋದು ಫಿಂಗರ್ ಪ್ರಿಂಟ್ ವರ್ಕ್ ಆಗದೇ ಇರ್ಬೋದು ಬ್ಯಾಟರಿ ಇಶ್ಯೂ ಬರ್ಬೋದು ಚಾರ್ಜ್ ಕನೆಕ್ಟ್ ಆಗ್ತಿರ್ಲಿಕ್ಕೆ ಏನಾದರೂ ಒಂದು ಇಶ್ಯೂ ಬಂದೇ ಬರುತ್ತೆ ಒಂದೂವರೆ ವರ್ಷ 2 ವರ್ಷದೊಳಗೆ ಸೊ ಏನು ಮಾಡ್ತೀನಿ ಯೋಚನೆ ಮಾಡಿ ನನ್ನ ಪ್ರಕಾರ ನಾನು ಇನ್ನು ಮುಂದೆ ಯಾವುದೇ ಶಾಮ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದಿಲ್ಲ ಸುಮಾರು ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ ಬೇಜಾರಾಗದಂತ ಏನಂದ್ರೆ ನಾನು 17,000 ಒಂದು ವರ್ಷ ಕೂಡ ಆಗಲಿ 17,000 ಮೊಬೈಲ್ ಕೊಟ್ಟು ಎಲ್ಲ ನೀರಲ್ಲಿ ಹೋಮ ಮಾಡಿದಾಗೆ ಆಗಿದೆ ಸೊ ಈ ಕಾರಣದಿಂದ ನನಗೆ ಇನ್ನು ಮುಂದೆ ನಾನು ಯಾವ ಮೊಬೈಲ್ ತಗೊಳ್ತೇನೆ ಯಾವ ಮೊಬೈಲ್ ಪರ್ಚೇಸ್ ಮಾಡ್ತೇನೆ ಹಣ ಇಲ್ಲ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಅಷ್ಟು ತನಕ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಏನು ಇನ್ನೊಂದು 8 ಮಂತ್ಸ್ ಏನೋ ಇದೆ ಮಾನಿಟೈಸೇಷನ್ ಯೂಟ್ಯೂಬ್ ಅದು ಕೈ ಬಿಡ್ಬೇಕಾಗುತ್ತೆ ಇನ್ನೇನು 600-500 ವಾಚ್ ಅವರ್ಸ್ ಸಮಥಿಂಗ್ ಆಗಬೇಕು ಅದಾದ್ರೆ ಮಾನಿಟೈಸೇಷನ್ ಆಗುತ್ತೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ನೀವು ಯಾರಾದರೂ ನೋಡುವವರು ಯೂಟ್ಯೂಬ್ ವಿಡಿಯೋಸ್ ಜಾಸ್ತಿ ನೋಡಿದ್ರೆ ಮಾನಿಟೈಸೇಷನ್ ಆಗ್ಬೋದು ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋ ಒಂದನ್ನು ಶೇರ್ ಮಾಡಿ ಮೋಸ್ಟ್ ಆಫ್ ದಿ ಯಾರೆಲ್ಲ ಶಾಮಿ ಮೊಬೈಲ್ ಯೂಸ್ ಮಾಡ್ತೀರೋ ನಿಮ್ಗೆ ಗೊತ್ತಾಗುತ್ತೆ ಏನಾಗ್ಬೋದು ಅಂತ ದಯವಿಟ್ಟು ನಿಮ್ಮ ಡೇಟಾ ನಿಮ್ಮ ಮೊಬೈಲ್ ಅಲ್ಲಿರೋ ಡೇಟಾವನ್ನು ಯಾವ್ದು ಸಿಸ್ಟಮ್ ಅಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಿಮ್ಮ ಡೇಟಾಗೆ ನೀವೇ ಜವಾಬ್ದಾರಿ ನಂಗೆ ಈಗ ಅದಾಗಿ ನಿಮ್ಮ ಡೇಟಾ ನೀವೇ ಸೇವ್ ಮಾಡಿಕೊಳ್ಳಿ ಬೇಕಾದ ಫೋಟೋಸ್ ವಿಡಿಯೋಸ್ ನಿಮ್ಮ ಮಕ್ಕಳಿದಾಗಿರ್ಬೋದು ಫ್ಯಾಮಿಲಿ ಫೋಟೋಸ್ ಇದ್ದ ಟೂರಿಗೆ ಹೋದ ಮೊಬೈಲ್ಸ್ ಅಲ್ಲಿ ಎಷ್ಟೋ ಅದರ ಫೋಟೋಸ್ ಇರುತ್ತೆ ವಿಡಿಯೋಸ್ ಕೂಡ ಅದನ್ನು ನೀವು ಸೇವ್ ಮಾಡ್ತೀವಿ ಸೇಫ್ ಆಗಿ ಅದೇ ಒಂದು ಕೇಳಿಸ್ಕೊಂಡೆ ನಾನು ಕೇಳ್ತಾ ಇರುವಂತಹ ನಿಮ್ಮಲ್ಲಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಯಾರಾದ್ರೂ ಶಾಮಿ ಅವರು ನೋಡ್ತಾ ಇದ್ರೆ ಕಂಪನಿ ಅವರು ನನಗೆ ಗೊತ್ತಿಲ್ಲ ಇಫ್ ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ ದೆನ್ ಯು ಆರ್ ಫೇಸಿಂಗ್ ಅ ಓಪನ್ ಚಾಲೆಂಜ್ ವಿತ್ ಮೀ ಇಫ್ ಯು ಕ್ಯಾನ್ ಪ್ಲೀಸ್ ಪ್ಲೇ ವಿತ್ ಮೀ ಅದರ್ವೈಸ್ ಗೆಟ್ ಲಾಸ್ ಫ್ರಮ್ ಇಂಡಿಯಾ ಯು ಕಾಂಟ್ ಯು ದ ಶಾಮಿ ಪ್ರಾಡಕ್ಟ್ಸ್ ವಿಲ್ ಓನ್ ಬಿ ವಿತ್ ಮೀ ಅಂಡ್ ಓನ್ ಕಮ್ ವಿತ್ ಮೀ ನನ್ನೊಂದಿಗೆ ಬರಲ್ಲ ನಾನು ತೆಗೆದುಕೊಳ್ಳೋದು ಕೂಡ ಎಲ್ಲ ನೀವು ಬರೆದುಕೊಂಡೆ ಬೇಡ ಶಾಮಿ ಅವರನ್ನೊಂದಿಗೆ ನಿಮಗೆ ಆಗೋದಾದ್ರೆ ಓಪನ್ ಚಾಲೆಂಜ್ ಹಾಕಿದ್ದೇನೆ ಫೇಸ್ ಮಾಡಿ ಧೈರ್ಯ ಇದೆ ನಿಮಗೆ ಗಂಡಸ್ತನ ಎಂಬುದಿದೆ ಇಲ್ಲದ್ರೆ ಬೇಕಂತ ಇಲ್ಲ ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಅವರೊಂದಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡೋದು ಈ ವಿಡಿಯೋ ಶೇರ್ ಮಾಡಿ ಒಂದು ಹೆಲ್ಪ್ ಆಗ್ಬೋದು ಮೋಸ್ಟ್ ನನಗೆ ಗೊತ್ತಿಲ್ಲ ಸೊ ಇನ್ ಯಾವಾಗ ನಾನು ಬರ್ತೇನೆ ಗೊತ್ತಿಲ್ಲ ಒಂದು ವರ್ಷ ಎಷ್ಟು ಮಂತ್ಸ್ ಆಗುತ್ತೆ ಗೊತ್ತಿಲ್ಲ ಮೊಬೈಲ್ ತಗೊಂಡ ನಂತರ ಅಷ್ಟು ತನಕ ಟೇಕ್ ಕೇರ್ ಸಿ ಯಾ ಕೊರೋನಾದಿಂದ ಜಾಗೃತರಾಗಿರಿ ಮಾಸ್ಕ್ ಹಾಕಿ ನಿಮ್ಮ ಹೆಲ್ತ್ ನೀವು ಸೇಫ್ ಆಗಿರಿ ಥ್ಯಾಂಕ್ ಯು